ಬರ ಅಧ್ಯಯನ ನೆಪದಲ್ಲಿ ರಾಜಕೀಯ ಪಕ್ಷಗಳ ಹೈಡ್ರಾಮಾ ಜೋರಾಗ್ತಾ ಇದೆ. ಬರ ವೀಕ್ಷಣೆಯಲ್ಲಿಯೂ ಕೂಡ ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ನ ರಾಜಕೀಯ ಮೇಲಾಟಗಳು ಜೋರಾಗ್ತಾ ಇದೆ. ತುಮಕೂರಲ್ಲಿ ಮೂರು ಪಕ್ಷಗಳು ಕೂಡ ನಾನು ಬರ ವೀಕ್ಷಣೆ ಮಾಡಿದೆ ನಾನು ಬರ ವೀಕ್ಷಣೆ ಮಾಡಿದೆ ಅಂತ ಹೇಳಿ ಕ್ರೆಡಿಟ್ ವಾರ್ ಅಂದ್ರೆ ನನ್ನಿಂದ ಆಯಿತು ಇದೆಲ್ಲವೂ ಅನ್ನೋ ಒಂದು ಕ್ರೆಡಿಟ್ ವಾರ್ಗೆ ಬಿದ್ದುಬಿಟ್ಟಿದ್ದಾರೆ. ಮೊದಲು ಮಾಜಿ ಸಿಎಂ ಯಡಿಯೂರಪ್ಪ ಅವರು ಬರ ಅಧ್ಯಯನವನ್ನ ಮಾಡಿದ್ರು ತುಮಕೂರಲ್ಲಿ. ಎರಡು ದಿನಗಳ ಕಾಲ ಬಿ ಎಸ್ ಯಡಿಯೂರಪ್ಪನವರು ತುಮಕೂರಲ್ಲಿ ಓಡಾಡಿದ್ರು. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೀತೀನಿ ಅಂತ ಕೂಡ ಬಿಎಸ್ವೈ ಭರವಸೆ ಕೊಟ್ಟರು. ಬಿಜೆಪಿ ಬೆನ್ನಲ್ಲೇ ಕಾಂಗ್ರೆಸ್ನವರು ಕೂಡ ನಾವು ಬರ ಅಧ್ಯಯನ ಮಾಡ್ತೀವಿ ಅಂತ ಅವರು ಹೊರಟರು. ರೈತರ ಜಮೀನಿಗೆ ಭೇಟಿಯನ್ನು ಕೊಡದೆ ಬರ ಅಧ್ಯಯನವನ್ನು ಇಲ್ಲಿ ಕಾಂಗ್ರೆಸ್ ನಡೆಸಿತು. ಅಧಿಕಾರಿಗಳ ಸಭೆ ಮೂಲಕವೇ ಸಚಿವರಿಂದ ಬರ ಅಧ್ಯಯನ ಆಗಿದೆ. ಜಮೀನಿಗೆ ಭೇಟಿ ಕೊಡಲಿಲ್ಲ, ಅಧಿಕಾರಿಗಳ ಕರೆದು ಏನಾಗಿದೆ ಏನು ಕಥೆ ಅಂತ ರಿಪೋರ್ಟ್ ತರಿಸ್ಕೊಂಡು ನಾವು ಅಧ್ಯಯನ ಮಾಡಿದ್ವಿ ಅಂತ ಕಾಂಗ್ರೆಸ್. ಅಧಿಕಾರಿಗಳ ಸಭೆಗೆ ಕಾಂಗ್ರೆಸ್ನ ಬರ ಅಧ್ಯಯನ ಇಲ್ಲಿ ಸೀಮಿತವಾಯಿತು. ಇವತ್ತು ಜೆ ಡಿ ಎಸ್ ನಿಂದಾನು ಕೂಡ ತುಮಕೂರಲ್ಲಿ ಬರ ಅಧ್ಯಯನ ನಡೀತಾ ಇದೆ. ಕೇವಲ 10 ನಿಮಿಷಗಳಲ್ಲಿ ನೋಡಿ, 10 ನಿಮಿಷದಲ್ಲಿ ಇಡೀ ತುಮಕೂರಲ್ಲಿ ಬರ ಅಧ್ಯಯನದ ರಿಪೋರ್ಟನ್ನು ಜೆ ಡಿ ಎಸ್ ರೆಡಿ ಮಾಡಿಬಿಡ್ತು. ಈ ರೀತಿಯಲ್ಲಿ ಜನಗಳ ಕಣ್ಣೊರೆಸಕ್ಕಿಂತ ಕೆಲಸಗಳ ನಿಜವಾಗ್ಲೂ ಕಾಳಜಿ ಇದೆಯಾ ಅಥವಾ ರಾಜಕೀಯಕ್ಕೆ ಅರ್ಥ ಆಗ್ತಾ ಇಲ್ಲ. ರಾಜ್ಯದಲ್ಲಿ ಈ ಬಾರಿ ಇಟ್ಟಸ್ಕೊಳಕ್ಕೆ ಇದೀಗ ಸಂತೋಷ ಇದ್ರೆ ಸಂತೋಷ. ಬರ ಅಧ್ಯಯನ ತುಮಕೂರಲ್ಲಿ ಏನು ಬಿಡುವೆ ಇಲ್ಲದ ಬರ ಅಧ್ಯಯನ ನಡೀತಾ ಇದೆ. ಕೆಲವರು 10 ನಿಮಿಷದಲ್ಲಿ, ಕೆಲವರು 2 ದಿನದಲ್ಲಿ, ಕೆಲವರು ಬರೀ ಕಡತಗಳನ್ನು ನೋಡಿಕೊಂಡು ಏನಾಗ್ತಿದೆ ಇಲ್ಲಿ ರಾಜಕೀಯ ಮೇಲಾಟಗಳು ಅಂತ. ರಮಕಾಂತ್, ಯಾವಾಗ ರಾಜ್ಯ ಸರ್ಕಾರ ಏನು ಬರಪೀಡಿತ ಪ್ರದೇಶಗಳು ಜಿಲ್ಲೆಗಳು ಅಂತ ಘೋಷಣೆ ಮಾಡ್ತೋ ಆ ಒಂದು ದಿನದಿಂದ ಕೂಡ ರಾಜಕೀಯ ಪಕ್ಷಗಳು ಇದನ್ನ ಎನ್ಕ್ಯಾಚ್ ಮಾಡ್ಕೊಳ್ಳಲು ಕೂಡ ಮುಂದಾಗಿದ್ದಾವೆ ಅಂತಂದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಏನು ಈಗಿರುವಂತ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಪತ್ರವನ್ನ ಬರೀತು, ಆದ್ರೆ ಕೇಂದ್ರದಿಂದ ದುಡ್ಡು ಬರಲಿಲ್ಲ ಅನ್ನೋ ಒಂದು ಆರೋಪವನ್ನು ಕೂಡ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಆದ್ರೆ ಈ ರಾಜ್ಯ ಸರ್ಕಾರದ ಸಚಿವರುಗಳು ಶಾಸಕರು ಭೇಟಿಯನ್ನ ನೀಡಬೇಕಾಗಿತ್ತು, ಅಲ್ಲಿ ಪರಿಶೀಲನೆ ನಡೆಸಬೇಕಾಗಿತ್ತು ಅನ್ನೋ ಒಂದು ನೆಪದಲ್ಲಿ ಬಿ ಎಸ್ ವೈ ಮೊದಲನೇದಾಗಿ ಕಲ್ಪತರುನಾಡು ತುಮಕೂರಿನಲ್ಲಿ 5-6 ಕ್ಷೇತ್ರಗಳನ್ನ ಪ್ರವಾಸವನ್ನ ಮಾಡುದು, ಅದರಲ್ಲೂ ಕೂಡ ಸಚಿವರು ಮತ್ತೆ ದೆಹಲಿ ಪ್ರತಿನಿಧಿಗಳಿರುವಂತಹ ಕ್ಷೇತ್ರಗಳನ್ನೇ ಆಯ್ಕೆಯನ್ನ ಮಾಡಿಕೊಂಡು ಅವರು ಏನು ರೈತರ ಒಂದು ಸಮಸ್ಯೆಯನ್ನ ಆಲಿಸುತ್ತೀವಿ ಅಂತೇಳಿ ಕೇವಲ 10-15 ನಿಮಿಷಗಳಲ್ಲೇ ಕೂಡ 2-3 ಕಾನ್ಸ್ಟಿಟ್ಯೂನ್ಸಿಗಳನ್ನ ಮುಗಿಸುವ ಒಂದು ಕೆಲಸವನ್ನು ಕೂಡ ಮಾಡಿದ್ರೆ ಕೆಲವೊಂದು ನಾಮಕ ವ್ಯವಸ್ಥೆಗೆ ರಸ್ತೆಯ ಅಂದ್ರೆ ರಾಷ್ಟ್ರೀಯ ಹೆದ್ದಾರಿ ಅಕ್ಕಪಕ್ಕದಲ್ಲಿರುವಂತಹ ರೋಡ್ಗಳಿಗೆ ಹೋಗುವಂತ ಜಮೀನು ರೈತರ ಜಮೀನಿಗೆ ಹೋಗುವಂತದ್ದು ಅಲ್ಲಿರುವಂತಹ ರೈತರ ಸಮಸ್ಯೆಯನ್ನು ಕೇಳ್ಬಿಟ್ಟು ಮುಂದೋಗುವಂತ ಕೆಲಸವನ್ನು ಕೂಡ ಮಾಡಿರ್ತಕ್ಕಂಥ. ಜೊತೆಗೆ ಏನು ಯಡಿಯೂರಪ್ಪನವ್ರು ಬಂದಂತ ಸಂದರ್ಭದಲ್ಲಿ ನಾವು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರವನ್ನ ಬಿಡ್ತೀನಿ. ಪತ್ರವನ್ನ ಬರೆದು ಕೂಡಲೇ ಕೂಡ ಏನು ರಾಜ್ಯಕ್ಕೆ ಈ ಬರದ ವಿಚಾರವಾಗಿ ಹಣವನ್ನ ಬಿಡುಗಡೆ ಮಾಡಿಸುವ ಒಂದು ಕೆಲಸವನ್ನ ಮಾಡ್ತೀವಿ ಅಂತ ಹೇಳ್ತಾ ಇರ್ತಕ್ಕಂಥ. ಜೊತೆಗೆ ಏನು ಆ ಒಂದು ವಿಚಾರದ ಬೆನ್ನಲ್ಲಿ ಕೂಡ ಈ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ, ಹಣವನ್ನ ಬಿಡುಗಡೆ ಮಾಡಬೇಕು, ನಂತರ ಕೇಂದ್ರದಿಂದ ಬಂದಂತ ಹಣವನ್ನ ಅದನ್ನ ಬಳಸ್ಕೊಬೇಕು ಅನ್ನೋ ಒಂದು ಒತ್ತಾಯವನ್ನು ಕೂಡ ಬಿ ಎಸ್ ವೈ ಮಾಡಿರ್ತಕ್ಕಂಥದ್ದು. ಈ ಬಿ ಎಸ್ ವೈ ಯಾವಾಗ ಭೇಟಿಯನ್ನ ನೀಡಿದ್ರು ಇದರ ಬೆನ್ನಲ್ಲೇ ಕೂಡ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಗೃಹ ಸಚಿವರಾದಂತ ಪರಮೇಶ್ವರ್ ಅವರು ಏನು ನಿನ್ನೆಯಷ್ಟೇ ಕೂಡ 4 ಕ್ಷೇತ್ರಗಳಲ್ಲಿ ಮಿಂಚಿನ ಸಂಚಾರವನ್ನ ನಡೆಸಿ ಅಧಿಕಾರಿಗಳ ಸಭೆಯನ್ನ ಕೂಡ ಮಾಡಿರ್ತಕ್ಕಂಥದ್ದು. ಅಂದ್ರೆ ತಾಲೂಕು ವಾರುಗಳು ಭೇಟಿಯನ್ನು ನೀಡಿ ರೈತರ ಒಂದು ಜಮೀನಿಗೆ ಹೋಗ್ದರೆ ನೇರವಾಗಿ ಅಧಿಕಾರಿಗಳಿಂದ ಮಾಹಿತಿ ಪಡೆಯುವ ಒಂದು ಕೆಲಸವನ್ನು ಕೂಡ ಮಾಡಿರ್ತಕ್ಕಂಥ. ಜೊತೆಗೆ ಅಧಿಕಾರಿಗಳಿಗೆ ಸೂಚನೆ ಕೊಡುವ ಒಂದು ಕೆಲಸವನ್ನು ಕೂಡ ಮಾಡಿದ್ದಾರೆ. ಈಗಾಗಲೇ ಕೂಡ ಏನು ಜಿಲ್ಲಾಧಿಕಾರಿಗಳ ಅಕೌಂಟ್ನಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ 16 ಕೋಟಿ ಹಣ ಇದೆ, ಅದನ್ನ ಬಳಕೆಯನ್ನ ಮಾಡ್ಕೋಬೇಕು. ಯಾವ ಒಂದು ಪ್ರದೇಶದಲ್ಲಿ ಜಾನುವಾರುಗಳಿಗೆ ಮತ್ತೆ ಕುಡಿಯುವ ನೀರಿಗೆ ಸಮಸ್ಯೆ ಆಗ್ತಾ ಇದೆ, ಕೂಡಲೇ ಸ್ಪಂದಿಸಬೇಕು ಅನ್ನೋ ಮಾತನ್ನು ಕೂಡ ಪರಮೇಶ್ವರ್ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಇದರ ಒಂದು ಬೆನ್ನಲ್ಲೇ ಇವತ್ತು ಏನು ಜೆಡಿಎಸ್ ಈ ಒಂದು ಕಡೆಯಾಗಿ ಕಾಂಗ್ರೆಸ್ ಮತ್ತೆ ಬಿಜೆಪಿ 2 ಪಕ್ಷಗಳು ನಡೆಸಿದಾವೆ ಅನ್ನೋ ಒಂದು ಬೆನ್ನಲ್ಲೇ ಕೂಡ ಇವತ್ತು ತುಮಕೂರಿನಲ್ಲೂ ಕೂಡ ಏನು 2 ತಂಡಗಳನ್ನಾಗಿ ಮಾಡಿಕೊಂಡು ತುರುವೇಕೆರೆ ಚಿಕ್ಕನಾಯಕನಹಳ್ಳಿ ತಿಪ್ಟೂರು ಈ ಒಂದು ಭಾಗದಲ್ಲಿ ಶಾಸಕ ಎಂಟಿ ಕೃಷ್ಣಪ್ಪ ಅವರ ನೇತೃತ್ವದಲ್ಲಿ ನಡೆದ್ರೆ ಇನ್ನು ಮಧುಗಿರಿ ಕೊರಟಗೆರೆ ತುಮಕೂರು ನಗರ ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಏನು ತುಮಕೂರು ಜಿಲ್ಲಾಧ್ಯಕ್ಷ ಆಗಿರ್ತಕ್ಕಂಥ ಅಂಜನಪ್ಪ ಅವರು ನಡೆಯಿರ್ತಕ್ಕಂಥ. ಒಟ್ಟಾರೆಯಾಗಿ ಹೇಳೋದಾದ್ರೆ ಇದು ಕೇವಲ ರಾಜಕೀಯ ನೆಪಕ್ಕೆ ಮಾತ್ರ ಬರುವಂತ ಲೋಕಸಭಾ ಚುನಾವಣೆಯಲ್ಲಿ ರೈತರ ಮತಗಳನ್ನ ಸೆಳೆಯೋದಕ್ಕೋಸ್ಕರ 3 ಪಕ್ಷಗಳು ಜುಂಜಾಟಕ್ಕೆ ಬಿದ್ದಿದ್ದಾವೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ರಮಕಾಂತ್. ಥ್ಯಾಂಕ್ ಯು ಸಂತೋಷ್.